हाय एल्लरिगू नमस्कार, वेलकम बैक टू चैनल अश्विनी गीतांजलि। सो इवत्तु नानु निम्म जोते याव वीडियो शेर माड्ता इदीनि अंद्रे, रीसेंट आगि आन्लैन अल्लि पर्चेस माडिरुवंत केलवु ड्रेसस् हागे केलवु सारीस् इदावे, अदन्न नानु निम्म जोते शेर माडोण अंत हेळि ई वीडियो माड्ता इदीनि। अंड पर्टिक्युलर आगि इल्लि तर्सिकोंडिरुवंत सारीस् याव तर इदावे अंतंद्रे, ನಮಗೆ ಎಥ್ನಿಕ್ ವೇರ್ಗೆ ಬರೋದಿಲ್ಲ, ಫೋಟೋಶೂಟ್ಸ್ಗೆ ಇಲ್ಲಾಂತಂದರೆ ಸ್ವಲ್ಪ ಟ್ರೆಂಡಿ ಆಗಿರುತ್ತಲ್ಲ, ಸ್ವಲ್ಪ ಸ್ಟೈಲಿಶ್ ಲುಕ್ ಕೊಡೋ ಅಂಥ ಸ್ಯಾರೀಸ್ನ ನಾನು ತರಿಸಿದ್ದೀನಿ। ಸೊ ಎರಡು ಸ್ಯಾರೀಸ್ ತರಿಸಿದ್ದೀನಿ, ಅದೇ ರೀತಿಯಾಗಿ ಒಂದು ಎರಡು ಡ್ರೆಸ್ ತರಿಸಿದ್ದೀನಿ, ಕುರ್ತಾ ಸೆಟ್ ಬೇಕಿತ್ತು ಅಂತೇಳಿ। ಸೊ ನನಗೆ ಇಷ್ಟ ಆಯ್ತಾ ಇಲ್ಲ, ಆ್ಯಂಡ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ। ಆ್ಯಂಡ್ ಇಲ್ಲಿ ತೋರಿಸುವಂಥ ಎಲ್ಲ ಪ್ರಾಡಕ್ಟ್ಸಿಂದು ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು। ಸೊ ಫಸ್ಟು ಡ್ರೆಸ್ ಬಂದುಬಿಟ್ಟು ಈ ಥರ ನಮಗೆ ಕುರ್ತಿ ಸೆಟ್ ಬರುತ್ತೆ, ಲೈಕ್ ನಮಗೆ ಪ್ಯಾಂಟು ಅದೇ ಥರ ಒಂದು ವೇಲು, ತುಂಬ ಚೆನ್ನಾಗಿ ಅನ್ನಿಸ್ತು ಪಿಕ್ಕಲ್ಲಿ, ಆ್ಯಂಡ್ ಈವನ್ ತರಿಸ್ಕೊಂಡ ಮೇಲೂ ಅಷ್ಟೇ ತುಂಬ ಚೆನ್ನಾಗಿದೆ। ಯಾರಿಗೆಲ್ಲ ಸ್ವಲ್ಪ ನಮ್ಗೆ ಅಷ್ಟು ಗ್ರ್ಯಾಂಡು ಬೇಡ, ಅಷ್ಟು ಸಿಂಪಲು ಬೇಡ ಅಂತ ಅಂದ್ಕೊಳ್ತಿರ್ತೀರಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಒಳ್ಳೆ ಕುರ್ತಿ ಸೆಟ್ಸ್ ವಿತ್ ದುಪ್ಪಟ್ಟ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ। ಈ ಥರ ಡ್ರೆಸ್ಸಸ್ ಎಲ್ಲ ನಾವು ಲೈಕ್ ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಇರುತ್ತಲ್ಲ, ಟೆಂಪಲ್ಗಾಗಿರ್ಬೋದು ಇಲ್ಲಾಂತಂದರೆ ಎಲ್ಲಿಗಾದರೂ ಏನಾದರೂ ಗೆಸ್ಟ್ ಥರ ಫಂಕ್ಷನ್ಸ್ಗೆ ಹೋಗ್ತಾ ಇದ್ರೆ ಅಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಈ ಥರ ಹಾಕ್ಕೊಂಡಾಗ। ನಮಗೆ ಇದು ಕ್ಲಾತ್ ಬಂದು ನಮಗೆ ಸಿಲ್ಕ್ ರಾ ಸಿಲ್ಕ್ ಬರುತ್ತಲ್ಲ ಆ ಥರ ಕ್ಲಾತ್ ಬರುತ್ತೆ, ಆ್ಯಂಡ್ ಇಲ್ಲಿ ತರಿಸಿರೋದು ಎಮ್ ಸೈಜು, ಆ್ಯಂಡ್ ಇದ್ರ ಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ ಹಾಗೆ ಕಾಂಬಿನೇಷನು। ಇದು ಬಂದುಬಿಟ್ಟು ನಮಗೆ ವೈನ್ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಬರುತ್ತೆ। ಸೊ ನೋಡಿ ಶೇಡ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಇದಕ್ಕೆ ನಮಗೆ ಬೇಬಿ ಪಿಂಕ್ ಹಾಗೆ ಕ್ರೀಮ್ ಕಲರಲ್ಲಿ ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ। ಓವರಾಲ್ ಆಗಿ ನಮಗೆ ಈ ಥರ ಬರುತ್ತೆ ನೆಕ್ ಹತ್ರ, ಆ್ಯಂಡ್ ನಮಗೆ ಇದೆಲ್ಲ ಫುಲ್ ಕೆಳಗಡೆ ಎಲ್ಲ ಫುಲ್ ಪ್ಲೇನ್ ಬರುತ್ತೆ। ಸ್ಲೀವ್ಸ್ ಬಂದು 3/4 ಈ ಥರ ಎಡ್ಜಿಗೆ ಈ ಥರ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ, ಕಲರು ತುಂಬ ಇಷ್ಟ ಆಯಿತು ನನಗೆ। ಆ್ಯಂಡ್ ಇದಕ್ಕೆ ಪ್ಯಾಂಟ್ ಬಂದರೆ ಸೈಜ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಸೊ ಯಾರೆಲ್ಲ ನಾರ್ಮಲ್ ಸೈಜ್ ನಿಮ್ದು ಏನಿರುತ್ತಲ್ಲ ಅದೇ ಸೈಜಿಗೆ ಹೋಗ್ಬೋದು। ಸೊ ಪ್ಯಾಂಟ್ ಬಂದುಬಿಟ್ಟು ಈ ಥರ ನಮಗೆ ಸ್ವಲ್ಪ ಈ ಕಡೆ ನ್ಯಾರೋ ಪ್ಯಾಂಟು ಅಲ್ಲ, ಈ ಥರ ಪಲೋಜಾ ಪ್ಯಾಂಟು ಅಲ್ಲ ಆ ಥರ ಬಂದಿದೆ, ಪ್ಯಾಂಟ್ಗೂ ಅಷ್ಟೇ ಈ ಥರ ಡಿಸೈನಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು। ಆ್ಯಂಡ್ ವೇಲ್ ಬಂದರೆ ಕಾಂಬಿನೇಷನ್ ಎಷ್ಟು ಅಪೋಸಿಟ್ ಆಗಿದೆ ನೋಡಿರಿ, ತುಂಬ ಚೆನ್ನಾಗಿದೆ ಬೇಬಿ ಪಿಂಕಲ್ಲಿ। ವೇಲಿನ ಮಟೀರಿಯಲ್ ಬಂದುಬಿಟ್ಟು ನೈಲಾನ್ ಅನಿಸುತ್ತೆ, ತುಂಬ ಸ್ಮೂತ್ ಇದೆ, ತುಂಬ ಕಂಫರ್ಟಬಲ್ ಆಗಿದೆ। ಆ್ಯಂಡ್ ಇದಕ್ಕೆ ಬಂದುಬಿಟ್ರೆ ಸೊ ಈ ಥರ ಎಡ್ಜಿಗೆ ಏನು ಮಾಡಿದ್ದಾರೆ ಅಂದರೆ ಸಿಲ್ವರಿಂಗಲ್ಲಿ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಅಷ್ಟೊಂದು ನಿಮಗೆ ಹೈಲೈಟಿಂಗ್ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ। ಓವರಾಲ್ ಆಗಿ ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಯಿತು। ನೆಕ್ಸ್ಟ್ ಬಂದುಬಿಟ್ಟು ಅದೇ ಥರ ಒಂದು ದುಪ್ಪಟ ಇರೋ ಥರ ಒಂದು ಕುರ್ತಿ ಸೆಟ್ ತರಿಸಿದೆ, ಸೊ ಇದು ಯಾವ ಕಲರ್ ಅಂದರೆ ನೇವಿ ಬ್ಲೂ ಅಂತ ಇತ್ತು, ಬಟ್ ನನಗೆ ಎಕ್ಸಾಕ್ಟಾಗಿ ಇದು ಬ್ಲ್ಯಾಕ್ ಅಂತಲೇ ಅನಿಸ್ತಾ ಇದೆ, ನೇವಿ ಬ್ಲೂ ಅಂತ ಅನಿಸ್ತಿಲ್ಲ ನನಗೆ। ಸೊ ಇದಕ್ಕೆ ಬಂದರೆ ಆ್ಯಕ್ಚುಲಿ ನಾನು ಇದನ್ನು ಪಿಕ್ಕಲ್ಲಿ ನೋಡಿದಾಗ ನನಗೆ ಸ್ವಲ್ಪ ಗ್ರ್ಯಾಂಡಾಗೆ ಅನಿಸುತ್ತೆ ಹಾಕ್ಕೊಂಡಾಗ ಅಂತ ಅನಿಸ್ತು, ಬಟ್ ತರಿಸಿದ ಮೇಲೆ ವೇರ್ ಮಾಡಿದ್ಮೇಲೆ ಅನಿಸ್ತು ತುಂಬ ಸಿಂಪಲ್ ಆಗಿದೆ, ನಮಗೆ ಫಂಕ್ಷನ್ಸ್ಗೆಲ್ಲ ಆ ಥರ ಯೂಸ್ ಆಗೋದಿಲ್ಲ, ಏನಿದ್ರು ಜಸ್ಟ್ ಹೊರಗಡೆ ಲೈಕ್ ನಾರ್ಮಲಾಗಿ ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಅದಕ್ಕೆ ಮಾತ್ರ ಕ್ಯಾಶುವಲ್ ಆಗಿ ಹಾಕ್ಕೋಬೋದು, ಆಫೀಸ್ಗೆಲ್ಲ ಹೋಗೋವಾಗಿದ್ರೆ ಆ್ಯಂಡ್ ಲೈಕ್ ಕಾಲೇಜ್ಗೆ ಹೋಗ್ತಾ ಇರಲ್ಲ, ಸೊ ಅಂಥ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಬಟ್ ನಮಗೆ ಫಂಕ್ಷನ್ಸ್ಗೆಲ್ಲ ಮ್ಯಾಚ್ ಆಗಲ್ಲ ಯಾಕಂದರೆ ತುಂಬ ಸಿಂಪಲ್ ಇದೆ, ಏನೂ ಇಲ್ಲ, ತುಂಬ ಪ್ಲೇನು। ಆ್ಯಂಡ್ ಇಲ್ಲಿನೂ ಅಷ್ಟೇ, ಇಲ್ಲಿ ಕೊಟ್ಟಿರೋಂಥ ಡಿಸೈನ್ ಪ್ರಿಂಟೆಡ್ ಡಿಸೈನ್ ಕೊಟ್ಟಿದ್ದಾರಲ್ಲ ಇದು ಹೈಲೈಟಿಂಗ್ ಕಾಣಿಸೋದಿಲ್ಲ, ಸೊ ಬಟ್ ಪಿಕ್ಕಲ್ಲಿ ಬೇರೆ ಥರನೇ ಇತ್ತು। ಸೊ ನೋಡಿ ನಮಗೆ ಫ್ರಂಟ್ ಸೈಡ್ ಈ ಥರ ಡಿಸೈನ್ ಬರುತ್ತೆ, ಆ್ಯಂಡ್ ಸ್ಲೀವ್ಸ್ ಬಂದರೆ 3/4 ಸ್ವಲ್ಪ ಜಾಸ್ತಿನೇ ಬರುತ್ತೆ, ಆ್ಯಂಡ್ ನಮಗೆ ನೆಕ್ ಈ ಥರ ಬ್ರಾಡಾಗಿ ಕೊಟ್ಟಿದ್ದಾರೆ ಸ್ವಲ್ಪ, ಆ್ಯಂಡ್ ಓವರಾಲ್ ಆಗಿ ಇನ್ನೇನು ಕೊಟ್ಟಿಲ್ಲ, ಫುಲ್ ಪ್ಲೇನ್ ಡ್ರೆಸ್ ಇದು, ಹಾಗಾಗಿ ಹಾಕ್ಕೊಂಡಾಗೂ ಅಷ್ಟೇ ನಮಗೆ ತುಂಬ ಸಿಂಪಲ್ ಕಾಣುತ್ತೆ। ಇದಕ್ಕೆ ಪ್ಯಾಂಟ್ ಬಂದುಬಿಟ್ಟು ಸೇಮು ಬ್ಲ್ಯಾಕ್ ಕಲರ್ಗೆ ಈ ಥರ ಕೆಳಗಡೆ ನಮಗೆ ಡಿಸೈನ್ ಬರುತ್ತೆ, ಸೊ ಸಿಂಪಲಾಗಿ ಇಷ್ಟಪಡೋರು ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡ್ಬೋದು। ಇದು ಬಂದುಬಿಟ್ಟು ಪ್ಯೂರ್ ಕಾಟನ್ ಆಗಿದೆ, ಕಾಟನ್ ಡ್ರೆಸ್ಸು, ಫಸ್ಟ್ ತೋರಿಸಿದ್ದು ರಾ ಸಿಲ್ಕ್, ಸೊ ಇದು ಬಂದುಬಿಟ್ಟು ಪಲೋಜಾ ಪ್ಯಾಂಟ್ ನೋಡಿ ಇಷ್ಟು ಬರುತ್ತೆ ನಮಗೆ, ಇಷ್ಟು ಅಗ್ಲ ಬರುತ್ತೆ ಕೆಳಗಡೆ, ಚೆನ್ನಾಗಿದೆ ಡ್ರೆಸ್ಸು, ಲೈಕ್ ನಮ್ಗೆ ವೇರ್ ಮಾಡಿದಾಗ ಯಾವ ಥರ ಅನಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ। ಆ್ಯಂಡ್ ಇದು ಬಂದುಬಿಟ್ಟು ದುಪ್ಪಟ್ಟ ಅದಕ್ಕೆ, ಸೊ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅದಕ್ಕೆ ತರಿಸಿದೆ, ಬಟ್ ಹೇಳಿದ್ನಲ್ಲ ನಮಗೆ ಗ್ರ್ಯಾಂಡ್ ಲುಕ್ ಅಷ್ಟೊಂದು ಅನ್ಸಂಗಿಲ್ಲ, ಸೊ ಈ ಥರ ದುಪ್ಪಟ್ಟ ಬಂದು ನಮಗೆ ಇದೂ ಅಷ್ಟೇ ಸ್ವಲ್ಪ ರಾ ಸಿಲ್ಕಲ್ಲಿ ಬರುತ್ತೆ ನಮಗೆ। ಓವರಾಲ್ ಆಗಿ ಇದು ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ಬರುತ್ತೆ, ಇದಕ್ಕೆ ನಮಗೆ ಗೋಲ್ಡನ್ ಜರಿ ಲೈಕ್ ಜರಿ ಡಿಸೈನ್ ಕೊಟ್ಟಿದ್ದಾರೆ ಬುಟ್ಟ ಬುಟ್ಟ ಅಷ್ಟೇ, ಅಷ್ಟೊಂದೇನು ನಮಗೆ ಹೆವಿ ಅನಿಸೋದಿಲ್ಲ ಇದು ದುಪ್ಪಟ್ಟನೂ ಅಷ್ಟೇ। ಓವರಾಲ್ ಆಗಿ ಸಿಂಪಲ್ ಆಗಿರೋಂಥ ಒಂದು ಡ್ರೆಸ್ ಇದು, ಇದು ನನಗೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಅಷ್ಟೊಂದು ರೀಚ್ ಆಗಲಿಲ್ಲ, ಸೊ ಓಕೆ ಓಕೆ ಇದೆ ಈ ಡ್ರೆಸ್ ಬಂದುಬಿಟ್ಟು। ಆ್ಯಂಡ್ ನೆಕ್ಸ್ಟ್ ತರಿಸಿರೋವಂಥದ್ದು ಸ್ಯಾರಿ ತರಿಸಿದ್ದೀನಿ, ಸೊ ಮೇನ್ಲಿ ಫೋಟೋಶೂಟ್ ಪರ್ಪಸ್ಗೆ ತರಿಸಿರೋದು। ಇದು ಬಂದುಬಿಟ್ಟು ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ನಾವು ಸಿಂಗಲ್ ಪಲ್ಲು ಹಾಕ್ಕೊಂಡು ಸ್ವಲ್ಪ ಸ್ಟೈಲಿಶ್ ಆಗೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದರದ್ದು ಪಿಕ್ ಆ್ಯಡ್ ಮಾಡ್ತೀನಿ ಯಾವ ಥರ ಅನಿಸುತ್ತೆ ಅಂತ ನೋಡಿ।
ಓವರಾಲ್ ಆಗಿ ನಮಗೆ ಬ್ಲ್ಯಾಕ್ ಕಲರ್ ಸ್ಯಾರಿಗೆ ಏನಂತಾರೆ ರೆಡ್ ಆರೆಂಜ್ ಗ್ರೀನ್ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಮಗೆ ಮಿರರಿಂದು ಲೇಸ್ ಥರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಬಂದು ಆ್ಯಕ್ಚುಲಿ ಈ ಸ್ಯಾರಿಗೆ ಬಂದುಬಿಟ್ಟು ನಾವು ಬ್ಲ್ಯಾಕ್ ಕಲರ್ ಆದರೂ ವೇರ್ ಮಾಡ್ಬೋದು, ಅದೇ ಥರ ರೆಡ್ ಕಲರ್ ಆದರೂ ಬ್ಲೌಸ್ನ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಯಾವ್ದು ಕೊಟ್ಟಿದ್ದಾರೆ ನೋಡೋಣ, ಬಟ್ ಈ ಸ್ಯಾರಿ ಯಾವ್ದು ಕೊಟ್ಟಿದ್ದಾರೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಓವರಾಲ್ ಸ್ಯಾರಿ ಬಂದರೆ ಒಂದೇ ಥರ ಬರುತ್ತೆ, ನಿಮಗೇನು ಅಂದರೆ ಏನು ಪಲ್ಲು ಬೇರೆ ಡಿಸೈನು ಅದು ಆ ಥರ ಈ ಥರ ಬರಲ್ಲ. ಆ್ಯಂಡ್ ನಮಗೆ ಬ್ಲೌಸ್ ಬಂದುಬಿಟ್ಟು ಬ್ಲ್ಯಾಕ್ ಕೊಟ್ಟಿದ್ದಾರೆ ಇವರು ನೋಡಿ. ಸೊ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ, ಬ್ಲೌಸಿಂದು ಕ್ಲಾತ್ ಅಷ್ಟೊಂದು ಸರಿ ಇಲ್ಲ. ನಾವು ನಾರ್ಮಲಾಗಿ ಬೇರೆ ಕಲರ್ ಬ್ಲ್ಯಾಕಲ್ಲಿ ತೊಗೊಂಡು ಸ್ಟಿಚ್ ಮಾಡಿಸ್ಬೋದು, ಇದಕ್ಕೆ ಕೊಟ್ಟಿರೋದು ಅಷ್ಟೊಂದು ಸರಿ ಇಲ್ಲ ಅಂತ ಅನ್ನಿಸ್ತು. ಬಟ್ ಸ್ಯಾರಿ ಮಟೀರಿಯಲ್ ಚೆನ್ನಾಗಿದೆ, ಸ್ಮೂತ್ ಆಗಿದೆ, ನೋಡೋದಕ್ಕೆ ಓವರಾಲ್ ಆಗಿ ಸೇಮು. ಬಟ್ ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಯಾವಾಗಾದರೂ ಫೋಟೋಶೂಟ್ ಮಾಡಿಸಿದಾಗ ಹಾಕ್ಕೊಂಡು. ಇನ್ಸ್ಟಿಕ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರ್ತಾರಲ್ಲ ಅವ್ರು ಡೆಫಿನೆಟ್ಲಿ ನೋಡ್ಬೋದು ಯಾವ ಥರ ಅನಿಸುತ್ತೆ ಈ ಥರ ಔಟ್ಫಿಟ್ ಅಂತ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಸ್ಯಾರೀಸಲ್ಲಿ ನಾವು ಮ್ಯಾಕ್ಸಿ ಲೈಕ್ ಒಬ್ಬೊಬ್ಬರು ಸ್ಟಿಚ್ ಮಾಡಿಸ್ಕೊಳ್ತಿರ್ತಾರಲ್ಲ ಆ ಥರದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಟ್ರೈ ಮಾಡ್ಬೋದು ಖಂಡಿತ, ಅಫೋರ್ಡಬಲ್ ಪ್ರೈಸಿಗೆ ಒಂದು ಒಳ್ಳೆ ಚೆನ್ನಾಗಿರುವಂಥ ಒಂದು ಸ್ಯಾರಿ ಇದು. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೇವ್ರೆಟ್, ತುಂಬ ಇಷ್ಟಪಟ್ಟು ತರಿಸ್ಕೊಂಡಿರುವಂಥ ಸ್ಯಾರಿ. ಸೊ ಇದೇನಪ್ಪ ಹಿಂಗಿದೆ ಅಂತ ಅಂದ್ಕೊಳ್ತಾ ಇರ್ಬೋದು. ಇದು ಇದ್ರದ್ದು ಮಟೀರಿಯಲ್ ಬಂದು ನನಗೆ ಅಷ್ಟು ಸರಿಯಾಗಿ ಗೊತ್ತಾಗ್ತಿಲ್ಲ, ನಾನು ಡಿಸ್ಪ್ಲೇ ಮಾಡ್ತೀನಿ ಯಾವ ಮಟೀರಿಯಲ್ ಅಂತ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನಮಗೆ ಪರ್ಪಲ್ ಕಲರಲ್ಲಿ, ಇದರಲ್ಲಿ ತುಂಬ ಕಲರ್ ಕಾಂಬಿನೇಷನ್ಸ್ ಇದ್ದಾವೆ, ರೆಡ್ ಇದೆ, ಗ್ರೀನ್ ಇದೆ, ಅದೇ ಥರ ನಮಗೆ ಪಿಂಕ್ ಇದೆ, ಬ್ಲ್ಯಾಕ್ ಇದೆ, ತುಂಬ ಕಲರ್ಸ್ ಅವೈಲಬಲ್ ಇದ್ದಾವೆ. ನನಗೆ ಪರ್ಪಲ್ ತುಂಬ ಇಷ್ಟ ಆಯಿತು, ಸೊ ಹಾಗಾಗಿ ತರಿಸಿದೆ. ಬಟ್ ಪಿಕ್ಕಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇತ್ತು, ಬಟ್ ತರಿಸ್ಕೊಂಡ್ಮೇಲೆ ಓಕೆ ಅಷ್ಟು ಡಾರ್ಕು ಇಲ್ಲ, ಅಷ್ಟು ಲೈಟು ಇಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿದೆ ಸ್ಯಾರಿ, ಓವರಾಲ್ ಆಗಿ ಒಂದೇ ಡಿಸೈನ್ ನೋಡಿ, ಪರ್ಪಲ್ ಕಲರಿಗೆ ವೈಟ್ ಕಲರ್ ಡಾಟ್ ಡಾಟ್ ಕೊಟ್ಟಿದ್ದಾರೆ. ಸೊ ಇಷ್ಟೇ ಸ್ಯಾರಿ ಎಲ್ಲ ನಮಗೆ ಈ ಥರ ಏನಂತಾರೆ ಈ ಥರ ಸ್ವಲ್ಪ ಸ್ಯಾರಿ ಎಲ್ಲ ಈ ಥರ ಓವರಾಲ್ ಆಗಿ ಕ್ರಶ್ ಇರುತ್ತಲ್ಲ, ಕ್ರಶ್ ಸ್ಯಾರೀಸು ಆ ಥರ ಅನಿಸುತ್ತೆ ನಮಗೆ. ಆ್ಯಂಡ್ ಇದಕ್ಕೆ ಪರ್ಫೆಕ್ಟಾಗಿ ಕೊಟ್ಟಿರೋದು ವೈಟ್ ಕಲರ್ ಬ್ಲೌಸು, ಇದೂ ಅಷ್ಟೇ ಮಟೀರಿಯಲ್ ಸೇಮು. ಸೊ ನಿಮ್ಗೆ ಗೊತ್ತಾಗ್ತಿರ್ಬೋದು ಇದು ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ನಾವು ಫ್ಯಾನ್ ನಾರ್ಮಲಾಗಿ ಹೊಲಿಸೋದಕ್ಕಿಂತ ಸ್ವಲ್ಪ ಫ್ಯಾನ್ಸಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಈ ಥರ ಬಫ್ ಇಲ್ಲಾಂದರೆ 3/4ವರೆಗೂ ಸ್ವಲ್ಪ ಬಫ್ ಎಲ್ಲ ಮಾಡ್ತಾರಲ್ಲ ಆ ಥರ ಏನಾದರೂ ಸ್ವಲ್ಪ ಟ್ರೆಂಡಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡು ಈ ಸ್ಯಾರಿನ ವೇರ್ ಮಾಡಿ ಫೋಟೋಶೂಟ್ ಮಾಡಿಸಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ನನಗೆ ತುಂಬ ಇಷ್ಟ ಆಯಿತು. ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿದೆ, ವಿತಿನ್ ಐ ಥಿಂಕ್ ಸೊ 700-600 ಇದೆ ಈ ಸ್ಯಾರಿ. ತುಂಬ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಕಾಲೇಜಲ್ಲಿ ಈ ಥರ ಏನಾದರೂ ಎಥ್ನಿಕ್ ಡೇ ಇಲ್ಲ ಅಂತಂದರೆ ಏನಾದರೂ ಫಂಕ್ಷನ್ಸ್ ಇರುತ್ತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ವೇರ್ ಮಾಡ್ಬೋದು ಇದನ್ನ. ಸೊ ನಾನು ಇಷ್ಟಪಟ್ಟು ತರಿಸ್ಕೊಂಡಿರುವಂಥ ಸ್ಯಾರೀಸ್ ಡ್ರೆಸ್ಸಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.